friends, ಎಲ್ಲರಿಗೂ ನಮಸ್ಕಾರ. So first of all, ನಾನು ರೋಡ್ ತೋರಿಸ್ತಾ ಇದೀನಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ತಣಿಸಂದ್ರ ಹತ್ರ ರಾಚೇನಹಳ್ಳಿ ಇದೆ. ಸೊ ಅಲ್ಲಿ ಜಕ್ಕೂರ್ ಮಾಡೆಲ್ ವಿಲೇಜ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಸೊ ಸೇಮ್ ಮನುಷ್ಯರ ತರಾನೇ ಒಂದು ಕ್ಲೇ ಮಾಡೆಲ್ಸ್ ನ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಇವತ್ತು. ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಬೇಕು ನಾವು. ಕಾರ್ಗಳನ್ನ ಇಲ್ಲಿ ಪಾರ್ಕ್ ಮಾಡಿ ಆ ಒಂದು ವಿಲೇಜ್ ಮಾಡೆಲ್ ಇದೆಯಲ್ವಾ, ಸೊ ಅಲ್ಲಿಗೆ ನಾವು ಹೋಗಬೇಕಾಗುತ್ತೆ. ಇದು ನಮ್ಮ ರಂಗೋಲಿ ಗಾರ್ಡನ್ಸ್ ಮಾಡೆಲ್ ವಿಲೇಜ್ನ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ನಾವು ಎಂಟ್ರಿ ಕೊಡಬೇಕಾಗುತ್ತೆ. ಎಸ್, ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಲ್ವಾ. ಸೊ ಅಡಲ್ಟ್ಸ್ಗೆ ಎಷ್ಟು, ಚಿಲ್ಡ್ರನ್ಸ್ಗೆ ಎಷ್ಟು, ನಾರ್ಮಲ್ ಡೇಸ್ಗೆ ಎಷ್ಟು ಅಂತ ಈ ಒಂದು ಬೋರ್ಡ್ನ ನೋಡಿ ನಾವು ಎಂಟ್ರೆನ್ಸ್ ಫೀಸ್ ಏನು ಅಂತ ತಿಳ್ಕೊಬೋದು. ಇದು ಟಿಕೆಟ್ ಕೌಂಟರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಟಿಕೆಟ್ಸ್ನ ತಗೊಂಡು ಹಾಗೆ ಸ್ಟ್ರೈಟ್ ಹೋದರೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ. ಸೊ ಅಲ್ಲೇ ಎಂಟರ್ ಆಗುವಂತಹದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಡೀಟೇಲಿಂಗ್ ಆಗಿದೆ ಈ ಒಂದು ಸ್ಕಲ್ಪ್ಚರ್ಸ್ ಅಂತ ಹೇಳಿಬಿಟ್ಟು. ಎಸ್, ನಾನು ಕ್ವಿಕ್ಕಾಗಿ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಪ್ರತಿಯೊಂದು ತೋರಿಸ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ 2-3 ಅವರ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬಟ್ ನೀವು ಎಲ್ಲರೂ ಕೂಡ ಇಲ್ಲೊಂದ್ಸಲಿ ಭೇಟಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಂದು ಕಣ್ಗೆ ತಂಪಾಗಿರೋವಂಥ ವಿಷಯ ಅಥವಾ ಒಂದು ನೋಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ರೈಟ್ ಬರ್ಬೋಣ ಮಾಡ್ತಾರೆ. ಅವತ್ತೇನಿರಲಿಲ್ಲ ತಾನೇ. ಇದು ರಂಗೋಲಿ ಕಿಚನ್ ಅಂದರೆ ಸ್ನ್ಯಾಕ್ಸು, ಲಂಚು, ಡಿನ್ನರು, ಸೊ ಈ ಥರದ್ದೆಲ್ಲ ನಿಮಗೆ ಸಿಗುತ್ತೆ. ಸೊ ಇದು ನಾನು ಹೇಳ್ದಂಗೆ ಕುಸ್ತಿ ಹಾಡೋದು, ಎಷ್ಟು ಜನನ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಆ ಕ್ರೌಡ್ನ. ಇಲ್ಲಿ ನೀವು ಮಕ್ಕಳನ್ನ ಕರ್ಕೊಬಂದ್ರೆ ಅವ್ರಿಗೆ ಹಳ್ಳಿ ಅಂದ್ರೆ ಹೇಗಿರುತ್ತೆ, ಹಳ್ಳಿಯ ಪಾಠಶಾಲೆ. ಆದ್ರೆ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ನಿಜವಾಗ್ಲೂ ಕಣ್ಣಿಗಂತೂ ತಂಪು ಕೊಡುವಂಥ ವಿಷಯಗಳು. ಹಾಗೆ ಪ್ರತಿ ಒಂದು ಡೀಟೈಲಿಂಗ್ ನಮಗೆ ಸಖತ್ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಬುದ್ಧಿ ಬಂದಿರೋ ಮಕ್ಕಳನ್ನ ನಾನು ಹೇಳಿದಾಗ ಕರ್ಕೊಂಡ್ಬಂದ್ರೆ ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದೆಲ್ಲ ಕಂಪ್ಲೀಟ್ ಫೈನಲ್ ಎಕ್ಸಿಟಲ್ಲಿ ನಮಗೆ ಸಿಗುತ್ತೆ. ಇದಾದ್ಮೇಲೆ ಸ್ಟ್ರೈಟ್ ಹೋದರೆ ನಮಗೆ ಎಕ್ಸಿಟ್ ಸಿಗುತ್ತೆ. ಯಾವ ದಾರಿಲಿ ನಾವು ಎಂಟ್ರಿ ಆಗ್ತೀವೋ ಅದೇ ದಾರಿಲಿ ನಾವು ಎಕ್ಸಿಟ್ ಕೂಡ ಆಗಬೇಕು. ಈ ಪ್ಲೇಸ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಕೂಡ ಒಂದ್ಸಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಆಲ್ ಬಾಯ್.